हाय हेलो नमस्कार वेलकम बैक टू माय चैनल एल्लरू चेन्नागिद्दीरा अन्कोतीनी नानू कूड तुंबा चेन्नागिद्दीनी इवत्तिन वीडियोदल्ली नन्न फस्ट प्रेग्नेंसी मत्ते सेकंड प्रेग्नेंसी गे एनेल्ल डिफरेंस इत्तु एन सिमिलारिटीस इत्तु अंत निम्म जोतेगे शेर माडोण अंत इवत्तिन वीडियो माड्ता इद्दीनी बन्नि हागिद्रे इवत्तिन वीडियो स्टार्ट माडोण फस्ट वन हेळोदाद्रे मॉर्निंग सिक्नेस अथवा वॉमिटिंग अंत कन्सिडर माडोदाद्रे नन्न फस्ट प्रेग्नेंसीली सिक्कापटे वॉमिटिंग आगता इत्तु ಏನ್ ತಿಂದ್ರು ಎಲ್ಲ ವಾಮಿಟ್ ಆಗ್ಬಿಡ್ತಿತ್ತು ಇವನ್ ನಾನು ತ್ರೀ ಮಂತ್ಸ್ ಆಫೀಸಿಗೆ ಬೇರೆ ಹೋಗ್ತಾ ಇದ್ದೆ ಸೊ ಅವಾಗ ಫುಲ್ ಕಷ್ಟ ಆಗ್ತಾ ಇತ್ತು ನನಗೆ ಏನು ಒಂಚೂರು ನೀರು ಕುಡಿದ್ರೂ ವಾಮಿಟಿಂಗ್ ಆಗ್ತಾ ಇತ್ತು ಆಮೇಲೆ ಐರನ್ ಟ್ಯಾಬ್ಲೆಟ್ಸ್ ಅವ್ರು ಏನು ಕೊಟ್ಟಿದ್ರಲ್ಲ ಆ ವಾಮಿಟಿಂಗ್ ಮಾಡುವಾಗ ಆ ಟ್ಯಾಬ್ಲೆಟ್ ಏನಾದ್ರು ಬಂದುಬಿಟ್ರೆ ಫುಲ್ ಇನ್ನೂ ಜಾಸ್ತಿ ವಾಮಿಟಿಂಗ್ ಆಗ್ತಾ ಇತ್ತು ಆ ಸ್ಮೆಲ್ಲೇ ಆಗ್ಬರ್ತಾ ಇರಲಿಲ್ಲ ಬಟ್ ಈ ಪ್ರೆಗ್ನೆನ್ಸಿಲಿ ನೋಡೋದಾದರೆ ಈ ಪ್ರೆಗ್ನೆನ್ಸಿಲಿ ಒಂಚೂರು ವಾಮಿಟಿಂಗ್ ಆಗಿಲ್ಲ ಒಂದೊಂದ್ಸಲ ನನಗೆ ಏನಾದ್ರು ಫುಡ್ ತಿಂದಿರೋದಾಗಿಲ್ಲ ಅಂದರೆ ಫೋರ್ಸ್ಫುಲಿ ವಾಮಿಟ್ ಮಾಡ್ತಾ ಇದ್ದೆ ಒಂದೊಂದ್ಸಲ ಫಸ್ಟ್ 3 ಮಂತ್ಸು ಆಗಿಲ್ಲ ಆದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಇವನ್ ನನ್ನ 9 ಮಂತ್ಸ್ ಹತ್ರ ಬರ್ತಿದ್ದಂಗೂ ನಾನು ಎಷ್ಟೊಂದು ಸಲ ವಾಮಿಟಿಂಗ್ ಎಲ್ಲ ಆಗಿದೆ ನನಗೆ ಆಮೇಲೆ ಬೆಳಗ್ಗೆ ಅದೂ ಫಸ್ಟ್ ಬೆಳಗ್ಗೆನೆ ಏನೂ ತಿಂದಿಲ್ಲ ಅಂದರೂ ವಾಮಿಟ್ ಬರ್ತಾ ಇತ್ತು ಬಟ್ ಸದ್ಯಕ್ಕೆ ಈ ಸಲ ಅದೊಂದು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ನಾನು ಇವತ್ತಿಗೆ ಏನು ಹೇಳ್ತಿದ್ದೀನಲ್ಲ ಯಾವುದೂ ಇದೇ ಬೇಬಿ ಜೆಂಡರ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಅಂತ ಮಾತ್ರ ಇವತ್ತು ಹೇಳ್ತಾ ಇರೋದು ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡೋದಾದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಮಧ್ಯರಾತ್ರಿ ಒಂದು 2 ಗಂಟೆ ಹಾಗೆಲ್ಲ ಹೆಚ್ಚರಾಗಿ ಎದೆ ಉರಿ ಸ್ಟಾರ್ಟ್ ಆಗಿಬಿಡ್ತಿತ್ತು ಎದೆ ಉರಿ ಸ್ಟಾರ್ಟ್ ಆಗಿ ನಿದ್ದೆನೇ ಬರ್ತಾ ಇರಲಿಲ್ಲ 2 ಗಂಟೆಗೆ ಹೆಚ್ಚರಾದರೆ 5 ಗಂಟೆ 6 ಗಂಟೆಗೆ ಮಲ್ಕೋತಾ ಇದ್ದೆ ಬೆಳಗ್ಗೆ ಟೈಮ್ ನಾನು ಬಟ್ ಈ ಪ್ರೆಗ್ನೆನ್ಸಿಲಿ ಆ ಥರ ಎದೆ ಉರಿ ಆ ಥರ ಏನೂ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆ ಥರ ಏನೂ ಇಲ್ಲ ಮೇ ಬಿ ಆವಾಗ ತಿನ್ನೋ ಫುಡ್ಡು ಮತ್ತು ಈಗಿಂದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ಕೋತೀನಿ ಆವಾಗ ಸ್ವಲ್ಪ ಲಾಸ್ಟ್ಗೆ ಜಂಕ್ ಫುಡ್ಸ್ ಎಲ್ಲ ಜಾಸ್ತಿ ತಿಂತಾ ಇದ್ದೆ ಬಟ್ ಈ ಸಲ ಆಲ್ಮೋಸ್ಟ್ ಆ ಥರ ಜಂಕ್ ಫುಡ್ಸ್ ಎಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ ಇದು ಒಂದು ಮೇನ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಬಟ್ ಆಮೇಲೆ ಲಾಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ನೈಟ್ ಟೈಮು ಫ್ರೀಕ್ವೆಂಟ್ ಯೂರಿನೇಷನ್ ಏನೋ ಆ ಥರ ಏನೋ ಆಗ್ತಾಯಿರಲಿಲ್ಲ ಬಟ್ ಈ ಟೈಮ್ ಒಂದು ಸ್ವಲ್ಪ ನೀರು ಕುಡಿದೇ ಇದ್ರೂ ಪದೇ ಪದೇ ರಾತ್ರಿ ಎಲ್ಲ ಒಂದು 8-10 ಸಲ ನಾನು ಓಡಾಡ್ತಾ ಇರ್ತೀನಿ ಸೊ ಇದು ಒಂದು ಡಿಫ್ರೆನ್ಸ್ ಆಗಿರುತ್ತೆ ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡೋದಾದರೆ ನಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಪ್ಲೆಸೆಂಟಾ ಪೊಸಿಷನ್ ಬಂದು ಪೋಸ್ಟೀರಿಯರ್ ಇತ್ತು ಈ ಟೈಮ್ ನಂದು ಪ್ಲೆಸೆಂಟಾ ಪೊಸಿಷನ್ ಆಂಟೀರಿಯರ್ ಇದೆ ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡೋದಾದರೆ ಫುಡ್ ಕ್ರೇವಿಂಗ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ನನಗೆ ಫುಲ್ ಸ್ವೀಟ್ಸ್ ಎಲ್ಲ ತುಂಬ ತಿನ್ನಬೇಕು ಅನಿಸ್ತಾಯಿತ್ತು ಫಸ್ಟ್ ಪ್ರೆಗ್ನೆನ್ಸಿಲಿ ಅದು ಸ್ವೀಟ್ಸ್ ಅಂದ್ರೂ ನಮ್ಮದು ಈ ಥರ ಬೇಕ್ರೀಲಿ ಸಿಗೋದು ಆ ಥರ ಸ್ವೀಟ್ಸ್ ಎಲ್ಲ ನನಗೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಗೋಧಿ ಹುಗ್ಗಿ ಆಮೇಲೆ ಇನ್ನೂ ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಅಲ್ಲಿದೆ ನೆನಪಾಗ್ತಾ ಇತ್ತು ನಂದು ಸೀಮಂತದ ಟೈಮಲ್ಲಿ ಎಲ್ಲ ತಂದುಕೊಟ್ಟಿದ್ರು ಎಲ್ಲ ತಿಂದಿದ್ದೆ ಈ ಥರ ಕರ್ಗಡುಪು ತಿನ್ನಬೇಕು ಅನ್ಸೋದು ಏನೇನೋ ಆ ಥರ ಡಿಫ್ರೆಂಟಾಗಿ ತಿನ್ನಬೇಕು ಅನ್ಸೋದು ಬಟ್ ಈ ಟೈಮ್ ಆ ಥರ ಈ ಥರ ಸ್ಪೆಸಿಫಿಕ್ಕಾಗಿ ಇದೇ ಸ್ವೀಟ್ ತಿನ್ನಬೇಕು ಅದೇ ಸ್ವೀಟ್ ತಿನ್ನಬೇಕು ಅಂತ ಏನಿಲ್ಲ ಆಮೇಲೆ ಇದೇ ತಿನ್ನಬೇಕು ಅಂತಲೂ ಏನು ಅಷ್ಟು ಆಸೆಗಳೇನಿಲ್ಲ ಈ ಟೈಮಲ್ಲೇನು ಇದೊಂದು ಡಿಫ್ರೆನ್ಸ್ ಆಗಿರುತ್ತೆ ನೆಕ್ಸ್ಟ್ ಒಂದು ಸ್ಲೀಪಿಂಗ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡಿದರೆ ಆವಾಗ ನನಗೆ ರೈಟ್ ಸೈಡ್ ಮಲಗಿದ್ರೆ ಒಟ್ಟಿನಲ್ಲಿ ಆರಾಮಾಗಿ ನಿದ್ದೆ ಬರ್ತಾ ಇತ್ತು ಏನೂ ತೊಂದರೆ ಆಗ್ತಿಲ್ಲ ಬೇಗನೆ ನಿದ್ದೆಗೆ ಹೋಗ್ಬಿಡ್ತಿದ್ದೆ ಬಟ್ ಮಧ್ಯದಲ್ಲಿ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಆದರೆ ಎದ್ಬಿಡ್ತಿದ್ದೆ ಬಟ್ ಈ ಟೈಮಲ್ಲಿ ನನಗೆ ರೈಟ್ ಸೈಡ್ ಮಲಗಿದ್ರು ಕಂಫರ್ಟೇಬಲ್ ಇಲ್ಲ ಲೆಫ್ಟ್ ಸೈಡ್ ಮಲಗಿದ್ರು ಕಂಫರ್ಟೇಬಲ್ ಇಲ್ಲ ಬರೀ ಸ್ಟ್ರೇಟ್ ಮಲ್ಕೋಬೇಕು ಅನಿಸುತ್ತೆ ಸ್ಟ್ರೇಟ್ ಮಲ್ಕೊಂಡ್ರೆ ಫುಲ್ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇದೆ ಸೊ ಈ ಟೈಮಲ್ಲಿ ಇದು ಸ್ಲೀಪಿಂಗ್ ಪೊಸಿಷನ್ನು ತುಂಬಾ ಕಷ್ಟ ಆಗ್ತಾ ಇದೆ ಈ ಪ್ರೆಗ್ನೆನ್ಸಿಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಏನು ಅಂದರೆ ಹೊಟ್ಟೆ ಮೇಲೆ ಒಂದು ಲೈನ್ ಬಂದಿರುತ್ತೆ ಲೈನ್ ಆಫ್ ನಯಾಗ್ರ ಅಂತ ಹೇಳ್ತಾರೆ ಅದು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಬೆಲ್ಲಿ ಬಟನಿಂದ ಕೆಳಗೆ ಮಾತ್ರ ಇತ್ತು ಬಟ್ ಈ ಟೈಮಲ್ಲಿ ಮೇಲ್ಗಡೆಯಿಂದನೂ ಇದೆ ಬೆಲ್ಲಿ ಬಟನ್ ಮೇಲಿಂದನೂ ಮತ್ತು ಕೆಳಗವರೆಗೂ ಕಂಪ್ಲೀಟಾಗಿ ಲೈನ್ ಬಂದಿದೆ ಅದು ಒಂದು ಮೇನ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಇನ್ನೊಂದು ನೋಡೋದಾದರೆ ನನ್ನ ಪ್ರೆಗ್ನೆನ್ಸಿಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಹೊಟ್ಟೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಅಂದರೆ ಒಂದು 6-7 ಮಂತ್ಸ್ ಆದ್ರೂ ಹಿಂಗೆ ಈ ಥರ ನೈಟಿ ಎಲ್ಲ ಹಾಕ್ಕೊಂಡ್ರಂದು ನಾನು ಪ್ರೆಗ್ನೆಂಟ್ ಅಂತ ಯಾರೂ ಐಡೆಂಟಿಫೈ ಮಾಡ್ತಾನೆ ಇರಲಿಲ್ಲ ಅದಾದಮೇಲೆ ಒಂದು 8 ಮಂತ್ಸ್ ಮುಗಿದು 9 ಸ್ಟಾರ್ಟ್ ಆಯ್ತಲ್ಲ ಆವಾಗೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಬಂತು ಬಟ್ ಈ ಸಲ
ಮೊದಲಿಂದನೇ ಒಂದು 3-4 ಮಂತ್ಸ್ಗೆ ನನಗೆ ಬೇರೆಯವರು ಐಡೆಂಟಿಫೈ ಮಾಡ್ಬೋದಿತ್ತು, ಸ್ವಲ್ಪ ಹೊಟ್ಟೆ ಆವಾಗಲೇ ಬಂದುಬಿಟ್ಟಿತ್ತು. ಅದು ಮಗು ಸೈಜ್ ಮೇಲೋ ಏನೋ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ನನ್ನದು ಮೊದಲೇದು ಸಿ ಸೆಕ್ಷನ್ ಅಲ್ವಾ, ಆವಾಗಲೇ ಸ್ವಲ್ಪ ಹೊಟ್ಟೆ ಉಳ್ಕೊಂಡಿತ್ತು. ಅದರಿಂದನೋ ಏನೋ ಕರೆಕ್ಟಾಗಿ ನನಗೆ ರೀಸನ್ ಗೊತ್ತಿಲ್ಲ, ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಈ ಟೈಮ್ ಸ್ವಲ್ಪ ಹೊಟ್ಟೆನೂ ಸ್ವಲ್ಪ ಜಾಸ್ತಿನೇ ಇದೆ. ಆಮೇಲೆ ಇನ್ನೊಂದು ಇದು ಮಾಡೋದಾದರೆ ಮೇನ್ ಥಿಂಗ್ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಫುಲ್ ಸಣ್ಣಕ್ಕೆ ಕಾಣಿಸ್ತಾ ಇದ್ದೆ. ಒಂದು 6 ತಿಂಗಳಲ್ಲೂ ಎಲ್ಲ ನನಗೆ ಯಾರು ನೋಡಿದರೆ ಏನೂ ಜಾಸ್ತಿ ಡಿಫ್ರೆನ್ಸ್ ಇರಲಿಲ್ಲ ಪ್ರೆಗ್ನೆನ್ಸಿಗೂ, ಆದರೆ ವೇಟ್ ಗೇನ್ ಆಗಿದೆ ಬಟ್ ಕಾಣಿಸ್ತಾ ಇರಲಿಲ್ಲ. ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಡುಮ್ಮಿ ಥರನೇ ಕಾಣಿಸ್ತಾ ಇದ್ದೀನಿ, ಅದನ್ನು ಒಂದು ಮೇನ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನು ಅಂತಂದರೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಫಸ್ಟ್ ಪ್ರೆಗ್ನೆನ್ಸಿಲಿ. ಏನು ಪ್ರೆಗ್ನೆಂಟ್ ಇದ್ದೀವಿ ಅಂತಲೂ ಏನೂ ಇದು ಮಾಡ್ತಾಯಿರಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಕೊಡ್ತಿದ್ರು. ಆಮೇಲೆ ಕೋವಿಡ್ ಟೈಮ್ ಬೇರೆ, ನಾವು ಊರಿಗೆ ಬೇರೆ ಹೋಗ್ಬಿಟ್ಟಿದ್ವಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂಸು ಇತ್ತು, ಆಮೇಲೆ ಆಫೀಸಲ್ಲೂ ಜಾಸ್ತಿ ಪ್ರೆಷರ್ ಇತ್ತು. ಬಟ್ ಈ ಸಲನೂ ಇತ್ತು, ಬಟ್ ನಾನು ಯಾವಾಗ ನಾನು ಪ್ರೆಗ್ನೆಂಟ್ ಅಂತ ಹೇಳಿದೆ ಆವಾಗ ಫುಲ್ ಎಲ್ಲರೂ ನನಗೆ ಫುಲ್ ಹೆಲ್ಪ್ ಮಾಡಿದ್ರು, ನನ್ನ ಮ್ಯಾನೇಜರಿಂದ ಇಟ್ಕೊಂಡು ಲೀಡು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಈ ಆಫೀಸಲ್ಲಿ. ಇದೊಂದಂತೂ ನಂಗೆ ತುಂಬಾ ಹೆಲ್ಪ್ ಆಯಿತು. ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನನಗೆ ಜಾಸ್ತಿ ಪ್ರೆಷರ್ ಇರೋ ಕೆಲಸ ಎಲ್ಲ ಕೊಡಲ್ಲ. ಆಮೇಲೆ ಈಗಂತೂ ಲೀವಲ್ಲಿದ್ದೀನಿ, ಸೊ ಏನು ಟೆನ್ಷನ್ ಎಲ್ಲ, ಆರಾಮಾಗಿದ್ದೀನಿ, ಪ್ರೆಗ್ನೆನ್ಸಿನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಅಂತ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ತಿಂಡಿ ತಿಂದಮೇಲೂ ಮಲ್ಕೋತಾ ಇದ್ದೆ, ಮಧ್ಯಾಹ್ನ ಮಲ್ಕೋತಾ ಇದ್ದೆ, ರಾತ್ರಿ ಸ್ವಲ್ಪ ನಿದ್ದೆ ಕಮ್ಮಿ, ಬಟ್ ಬೆಳಗ್ಗೆ ಟೈಮಲ್ಲ ನಿದ್ದೆ ಜಾಸ್ತಿ ಇತ್ತು. ಬಟ್ ಈ ಟೈಮಲ್ಲಿ ತಿಂಡಿ ತಿಂದಮೇಲೂ ಮಲ್ಕೋಬೇಕು ಅಂತ ಏನು ಅನ್ಸಲ್ಲ. ಆಮೇಲೆ ಮಧ್ಯಾಹ್ನ ಊಟ ಆದಮೇಲೂ ಒಂದೊಂದ್ಸಲ ಒಂದು 1/2 ಅವರ್ ಮಲಗಿದ್ರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ನಿದ್ದೆನೇ ಆಗಲ್ಲ, ಎಚ್ಚರ ಆಗ್ಬಿಡುತ್ತೆ. ರಾತ್ರಿನೂ ಅಷ್ಟೇ ಕರೆಕ್ಟಾಗಿ ಪ್ರಾಪರಾಗಿ ನಿದ್ದೆ ಆಗ್ತಾ ಇಲ್ಲ. ಇಷ್ಟು ಡಿಫ್ರೆನ್ಸ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿದು ಸೆಕೆಂಡ್ ಪ್ರೆಗ್ನೆನ್ಸಿಗೆ. ಕೆಲವೊಂದಷ್ಟು ಇನ್ನೂ ಮರ್ತೋಗಿರ್ತೀನಿ, ಏನಾದ್ರು ನೆನಪಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.